ಇದು ನಮ್ಮ ಮಲೇಷ್ಯಾ ಸರ್ವಿಸ್ನ 12ನೇ ವಿಡಿಯೋ. ಇದರಲ್ಲಿ ನೀವು ನೋಡ್ತಿರೋ ಸೌತ್ ಇಂಡಿಯನ್ ಫುಡ್ ಅಂದರೆ ತಮಿಳ್ ಹೋಟೆಲ್, ಹಾಗೆ ಪೆಟ್ರೋನಾಸ್ ಟವರ್. ಇವಾಗ ಹೊಸರ್ ಶ್ರೇಣಿ ಅಂತ ಬಸ್ ಸ್ಟಾಪು, ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ ಕೂಡ ಇದೆ. ಇದರ ಮುಂದೆಗಡೆ ಎಕ್ಸಾಕ್ಟ್ಲಿ ಒಂದು ಹೋಟ್ಲ್ ಇದೆ. ಹೆಸರೇನಪ್ಪ ಅಂತಂದರೆ ಬನಾನಾ ಲೀಫ್ ಕರಿ ಹೌಸ್ ಅಂತ, ತಮಿಳ್ನವ್ರು ಹೋಟೆಲ್ಲು. ಇವಾಗ ನೀವು ವಿಡಿಯೋ ನೋಡಿರ್ತೀರಾ. ಇದು ಹೇಗೆ ಅಂತಂದರೆ ನಮ್ಗೆ ಏನು ಬೇಕೆಲ್ಲ ನಾವು ಹಾಕ್ಕೊಬೇಕು, ಹಾಕ್ಕೊಂಡ್ಮೇಲೆ ಅವ್ರು ಬಿಲ್ ಕೊಡ್ತಾರೆ. ಒಂಥರ ಸರ್ವಿಸ್ ಇದ್ದಂಗೆ ನಾವೇನೇನು ಹಾಕೋತೀವಿ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಎಲ್ಲ ಅಬ್ಸರ್ವ್ ಮಾಡಿ ಕೊನೆಗೆ ಬಿಲ್ ಕೊಡ್ತಾರೆ. ಅಂದರೆ ತಟ್ಟೆಯಲ್ಲಿ ಹಾಕೋ ಮಂದಿ ಟೇಬಲ್ ಹತ್ರ ಕುತ್ಕೊಂಡಾಗ ಬಿಲ್ ಕೊಡ್ತಾರೆ. ಎಲ್ಲರೂ 4 ಜನ ಊಟ ಮಾಡಿದ್ವಿ, ಬರೀ 31 ರಿಂಗಿಟ್ ಆಯಿತು. 31 ರಿಂಗಿಟ್ ಅಂದರೆ ಇಂಡಿಯನ್ ಕರೆನ್ಸಿಗೆ ಒಂದು 500 ರೂಪಾಯಿ. 500 ರೂಪಾಯಿಗೆ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ, ಸೂಪರ್ ಆಗಿತ್ತು. ನೀವೇನಾದ್ರು ಬಂದರೆ ಮಲೇಷ್ಯಾಗೆ ಪಸರ್ ಶ್ರೇಣಿ ನೋಡಿ, ಬಸ್ ಸ್ಟಾಪ್ ಇದೆ, ಪಕ್ಕದಲ್ಲೇ ಮೆಟ್ರೋ ಇದೆ, ಮೆಟ್ರೋದಲ್ಲೂ ಬರ್ಬೋದು, ಬಸ್ಸಲ್ಲೂ ಬರ್ಬೋದು. KL ಸೆಂಟ್ರಲಿಂದ 1.5 ರಿಂಗಿಟ್ ಇಲ್ಲಿಗೆ ಬರೋಕ್ಕೆ ಬಂದು ಈ ಹೋಟ್ಲ್ ಕೊಡಿಸಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಊಟ, ತಮಿಳ್ನವ್ರದ್ದು ಹೋಟೆಲ್ಲು. ಪ್ರತಿಯೊಂದು ತಮಿಳ್ನಾಡಲ್ಲಿ ಏನು ಊಟ ಮಾಡ್ತೀವಿ ಅದೇ ಥರ ಊಟ ಇದೆ, ಚೆನ್ನಾಗಿದೆ. ಗೊತ್ತಿಲ್ಲ ಅಣ್ಣ, ಇಲ್ಲಾಂದ್ರೆ ರೋಡಲ್ಲೆಲ್ಲ ಫ್ರೀ ಬಸ್ ಅಂತ ಕಾಣ್ತಾ ಇದೆ. ರ್ಯಾಪಿಡ್ KL ಇದು ಫ್ರೀ ಇಲ್ಲ, ಗೋ KL ಅನ್ನೋದು ಫ್ರೀ ಬಸ್. ಇಲ್ಲಿ 2 ಥರ ಬಸ್ ಸರ್ವಿಸ್ ಇದೆ, ಒಂದು ಗೋ KL, ಇನ್ನೊಂದು ರ್ಯಾಪಿಡ್ KL. ರ್ಯಾಪಿಡ್ KL ಬಂದು ಸಿಟಿ ಔಟ್ಸ್ಕರ್ಟ್ಸ್ ಹೋಗುತ್ತೆ, ಗೋ KL ಬಂದು ಸಿಟಿ ಒಳಗಡೆನೇ ಓಡಾಡುತ್ತೆ. ಅದು ಹಂಗೆ ಏನಂದರೆ ನೋಡಿ, ಪರ್ಪಲ್ ಲೈನ್ ಮಲೇಷ್ಯಾ ಟೂರಿಸಮ್. ಅದು ಡಬಲ್ ಡೆಕ್ಕರ್ ಬಸ್ ಅಂದರೆ ಟೂರಿಸಮ್ ಬಸ್, ಹಾಫ್ ಆ್ಯಂಡ್ ಆಫ್, ಹಾಫ್ ಆನ್ ಆಫ್ ಆಫ್ ಅಂತ ಎಲ್ಲ ಫುಲ್ ಸಿಟಿ ತೋರಿಸ್ತಾನೆ. ಟೈಮೇ ಆಗಿಲ್ವಲ್ಲ, ನಾವು ಬಂದ ಗೋ KL. ಹಾಂ, ಗೋ KL ಬಂದು ಪರ್ಪಲ್ ಲೈನ್ ಇದೆ, ಎ ಸಿ ಬಸ್ಸೇ ಇದೆ. ಕೇಳಿ ಪೆಟ್ರೋನಸ್ಗೆ ಬರೋಗುತ್ತ ಅಂತ ಫ್ರೀ ಬಸ್, ಗೋ KL ಫ್ರೀ ಬಸ್ ನೋಡಿ, ಎಷ್ಟು ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ಫ್ರೀ ಬಸ್ ಅಂತ. ಬನ್ನಿ ಬನ್ನಿ, ಇಲ್ಲಿ ಹೋಗೋಣ, ಫ್ರಂಟಲ್ಲಿ ಹೋಗೋಣ. ಸರ್, ಪೆಟ್ರೋನಸ್ ಟವರ್ ನೋ ವೇಕ್ ಎಲ್ಲೋ ವಿಚ್ ಬಸ್ ಫ್ರಮ್ ಯರ್ ನೋ ಬಸ್ ಟ್ರೈನ್ ವೇರ್ ಕೆನ್ ಐ ಗೆಟ್ ಡೌನ್ ಯಾ ವೇರ್ ಕೆನ್ ಐ ಗೆಟ್ ಡೌನ್ KLCC ನೆಕ್ಸ್ಟ್ ಟು ಪಸರ್ ಶ್ರೇಣಿ. ಓಕೆ, ಪಸರ್ ಶ್ರೇಣಿಯಿಂದ ನಾವು ಪೆಟ್ರೋನಾಸ್ 20 ಅವರ್ ಹೋಗಬೇಕು ಅಂದರೆ ಮೆಟ್ರೋದಲ್ಲೇ ಹೋಗಬೇಕು. ಇದು ನಮ್ಮ ಮೊದಲನೇ ಮೆಟ್ರೋ ಎಕ್ಸ್ಪೀರಿಯನ್ಸ್ ಕೋಲಾಲಂಪುರ್ನಲ್ಲಿ. KLCC ಮೆಟ್ರೋ ಸ್ಟೇಷನ್ ಬಂದು ಪೆಟ್ರೋನಾಸ್ ಟವರ್ನ ಕೆಳಗಡೆನೇ ಇದೆ.
ಇದೊಂದು ಅಂಡರ್ಗ್ರೌಂಡ್ ಸ್ಟೇಷನ್. ಇದರ ಮೇಲಿದೆ KLCC ಮಾಲ್, ಅದರ ಮೇಲಿದೆ ಪೆಟ್ರೋನಸ್ ಟ್ವಿನ್ ಟವರ್. ಹಲೋ ಗಾಯ್ಸ್, ಸೊ ನಾನು ಇವಾಗ ಪೆಟ್ರೋನಸ್ ಟ್ವಿನ್ ಟವರ್ ಮುಂದೆ ಇದ್ದೇನೆ. ನೋಡಿ, ಎಲ್ಲರೂ ಫೋಟೋ ತಗೊಳೋದ್ರಲ್ಲಿ ಬಿಸಿ ಆಗೋಗಿದ್ದಾರೆ. ನಂದೊಂದು ಎರಡು ಮೂರು ಫೋಟೋ ತೆಗೆದಾಯಿತು, ಹಂಗೆ ವ್ಲಾಗ್ ಮಾಡೋಣ ಅಂತ ಬಂದೆ. ಆ್ಯಕ್ಚುಲಿ ನಾವು ಇವಾಗ ಇರೋದು ಬಂದು KLCC ಏರಿಯಾ ಅಂತ, ಕೌಲಾಲಂಪುರ್ ಸಿಟಿ ಸೆಂಟರ್. ಸೊ ಇಲ್ಲಿಂದ ಆ್ಯಕ್ಚುಲಿ ಇಲ್ಲಿಗೆ ನಾವು ರೀಚ್ ಆಗಿದ್ದು ಬಂದು ಪಸರ್ ಶ್ರೇಣಿ ಅಂತ, ಪಸರ್ ಶ್ರೇಣಿ ಮೆಟ್ರೋ ಸ್ಟೇಷನಿಂದ 2.5 ರಿಂಗಿಟ್ ಕೊಟ್ಟು ಇಲ್ಲಿಗೆ ರೀಚ್ ಆದ್ವಿ. ಬರೀ 5 ಸ್ಟಾಪ್ ಅಷ್ಟೇ ಇರೋದು. ನನ್ನ ಸುತ್ತ ನೀವು ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ. ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಅಂತಲೇ ಅನ್ಕೊತೀನಿ. ಸೊ ನೀವಲ್ಲಿ ಮಧ್ಯದಲ್ಲಿ ನೋಡ್ಬೋದು, ಆ ಎರಡು ಬಿಲ್ಡಿಂಗ್ ಮಧ್ಯ ಒಂದು ಟವರ್ ಥರ ಕಾಣ್ತಾ ಇದೆ. ಸೊ ಅದು ಮೆರಾನಾ KL ಟವರ್ ಅಂತ. ಅದಕ್ಕೆ ಹೋಗಬೇಕು, ಅದಕ್ಕೆ ಆ್ಯಕ್ಚುಲಿ ಟಿಕೆಟ್ ಬುಕ್ ಮಾಡ್ಕೊಂಡೇ ಬಂದಿದ್ದೀನಿ. ಬೆಂಗಳೂರಿಂದ ಹೊರಡಬೇಕಾದ್ರೆ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಿದ್ದೀನಿ. 134 ರಿಂಗಿಟ್ಟು, ಇಂಡಿಯನ್ ಕರೆನ್ಸಿಗೆ ಎಷ್ಟಾಗ್ಬೋದು ಐಡಿಯಾ ಇಲ್ಲ, ಕೆಳಗಡೆ ಡಿಸ್ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ. 134 ರಿಂಗಿಟ್ಟು. ಅದಕ್ಕೆ ನಮ್ಮ ಹೋಟೆಲ್ನ ಓನರ್ ಹೇಳಿದ್ರು, ಸಂಜೆ ಒಂದು 5:30 ಹೋಗಿ ಅಲ್ಲಿಗೆ. 5:30 ಹೋದರೆ ನಿಮಗೆ ಕತ್ಲಾಗೋದು ನೋಡ್ಬೋದು ನೀವು, ಒಳ್ಳೆ ವ್ಯೂ ಸಿಗುತ್ತೆ ಅಂತ ಹೇಳಿದ್ದಾರೆ. 5:30 ಅಲ್ಲಿ ಹೋಗಿ ನಿಮಗೆ ಅಲ್ಲಿಂದ ತೋರಿಸ್ತೀನಿ ಹೇಗಿರುತ್ತೆ ವ್ಯೂ ಅನ್ನೋದು. ಹಾಗಾಯ್ ಇನ್ನೊಂದು ಹೇಳೋದು ಮರ್ತೋದೆ, ನಾನು ಯಾಕೆ ಪೆಟ್ರೋನಸ್ ಟವರ್ ಒಳಗಡೆ ಹೋಗಿಲ್ಲ ಅಂತಂದರೆ, ನಿಮಗೆ ಅಲ್ಲಿದೆ ನೋಡಿ KL ಟವರು. ನಿಮ್ಗೆ ಕಾಣ್ತಾ ಇದ್ದೀರೋ ನಂಗೆ ಗೊತ್ತಿಲ್ಲ, ಕಾಣ್ತಾ ಇದ್ರೆ ನೋಡಿ KL ಟವರ್ ಏನಿದೆ ಅಲ್ಲಿಂದ ನಿಮಗೆ ಓಪನ್ ಅಂದರೆ ಜಸ್ಟ್ ಒಂದು ಕಾಂಪೌಂಡ್ ಇರೋ ತಕ್ಷಣ ಕಂಪ್ಲೀಟ್ 360 ಓಡಾಡ್ಬೋದು, ಫುಲ್ಲು ನಿಮಗೆ ಕಂಪ್ಲೀಟ್ ವ್ಯೂ ಸಿಗುತ್ತೆ. ಬಟ್ ಅದೇ KL ಪೆಟ್ರೋನಸ್ ಟವರಿಂದ ಆದರೆ ನಿಮಗೆ ಪೂರ್ತಿ ವ್ಯೂ ಸಿಗಲ್ಲ. ಏನಕ್ಕೆ ಅಂದರೆ ನೋಡಿ, ಕಂಪ್ಲೀಟ್ ಗ್ಲಾಸಲ್ಲಿ ಕವರ್ ಆಗಿದೆ. ನಮಗೆ ಹೊರಗಡೆಯಿಂದ ನೋಡೋಂಗಿದ್ರೆ ಒಳಗಡೆಯಿಂದ ನೋಡಬೇಕು, ಗ್ಲಾಸ್ ಒಳಗಡೆಯಿಂದ ನೋಡಬೇಕು. ಸೊ ನನಗೆ ಅದು ವೇಸ್ಟ್ ಅನ್ನಿಸ್ತು. ಇನ್ನೊಂದೇನು ಅಂತಂದರೆ, ಮೈನ್ ಪ್ರಾಬ್ಲಮ್ ಏನು ಅಂತಂದರೆ, ಪೆಟ್ರೋನಸ್ ಟವರ್ ಒಳಗಡೆ ಕ್ಯಾಮ್ರಾ ಆಗಲಿ ಟ್ರೈಪಾಡ್ ಆಗಲಿ ಏನೂ ಅಲೋ ಮಾಡಲ್ಲ. ಎಲ್ಲನೂ ಇಟ್ಬಿಟ್ಟು ಒಬ್ಬರು ಗೈಡ್ ಬರ್ತಾರೆ. 85-86 ರಿಂಗಿಟ್ಸ್ ಪೇ ಮಾಡಬೇಕು. ಪೇ ಮಾಡಿದ್ರೆ ಮೇಲೋಗಿ ಕೆಳಗೆ ಬರೋಕ್ಕೆ ಒಂದು 2 ಅವರ್ ಟೈಮ್ ಹಿಡಿಯುತ್ತೆ. ಬಟ್ ಏನಂದರೆ, ಫಸ್ಟ್ ನಿಮಗೆ ಅವರು 45 ಫ್ಲೋರಲ್ಲಿ ನಿಮಗೆ ಕಾಣ್ತಾ ಇದ್ದಿಲ್ಲ, ಒಂದು ಬ್ರಿಡ್ಜ್ ಕಾಣ್ತಾ ಇದೆ ನೋಡಿ 45 ಫ್ಲೋರಲ್ಲಿ. ಆ ಬ್ರಿಡ್ಜ್ ಹತ್ರ ನಿಂತ್ಕೊಂಡು ಒಂದು 1/2 ಅವರ್ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದು ಇದು ನೋಡ್ಬೋದು, ಫುಲ್ ಸಿಟಿ ವ್ಯೂ ಕಾಣುತ್ತೆ. ಅಂದರೆ ನಿಮಗೆ KL ಟವರಲ್ಲಿ ಕಾಣೋಷ್ಟು ಚೆನ್ನಾಗಿ ಇಲ್ಲಿ ಕಾಣೋದಿಲ್ಲ, ಹೋಗಿ ನೋಡ್ಬೋದು. ಇನ್ನೊಂದೇನೆಂದರೆ, ಅಲ್ಲಿಂದ ನಿಮಗೆ ಮತ್ತೆ ಮೇಲೆ ಕರ್ಕೊಂಡೋಗ್ತಾರೆ. ಫುಲ್ಲು 84th ಫ್ಲೋರ್, ಲಾಸ್ಟ್ ಫ್ಲೋರ್ ಬಂದು 84th ಫ್ಲೋರು, ಅಲ್ಲಿಗೆ ಕರ್ಕೊಂಡೋಗ್ತಾರೆ. ಅಲ್ಲಿ ನೀವು ಅದೇ ಒಳಗಡೆ ನಿಂತ್ಕೊಂಡು ನೋಡ್ಬೋದು, ಗ್ಲಾಸ್ ಒಳಗಡೆಯಿಂದ ಬಿಲ್ಡಿಂಗ್ ಅಂದರೆ ಬಿಲ್ಡಿಂಗ್ ಒಳಗಡೆಯಿಂದ ಗ್ಲಾಸ್ ಮುಖಾಂತರ ನೋಡ್ಬೋದು, ನೀವು ಡೈರೆಕ್ಟಾಗಿ ನಿಮಗೇನು ಕಾಣಲ್ಲ. ಸೊ ಅದೇ ರೀಸನ್ಗೆ ಒಳಗಡೆ ಹೋಗೋದು ಬೇಡ ಅಂತ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ವೇಸ್ಟ್ ಅಂತ ಅನಿಸುತ್ತೆ, 85 ರಿಂಗಿಟ್ ಕೊಟ್ಟು ಒಳಗಡೆ ನೋಡಬೇಕು, ಒಳ್ಳೆ ವ್ಯೂನೂ ಬರಲ್ಲ. ಮೇಯ್ನಾಗಿ
ಕ್ಯಾಮ್ರಾ ತೊಗೊಳೋಂಗಿಲ್ಲ, ಟ್ರೈಪಾಡ್ ತೊಗೊಳೋಂಗಿಲ್ಲ. ಕ್ಯಾಮ್ರಾ ಟ್ರೈಪಾಡ್ ತೊಗೊಳೋಂಗಿಲ್ಲ ಅಂದರೆ ನಾನು ಅಲ್ಲಿ ಒಳಗಡೆ ಹೋಗೋದು ವೇಸ್ಟ್. ನನಗಂತೂ ವೇಸ್ಟ್. ನೀವು ಹೋಗೋದಾ ಬೇಡ ಅಂತ ನೀವು ಡಿಸೈಡ್ ಮಾಡ್ಕೋಬೇಕು, ಬಟ್ ನನಗಂತೂ ವೇಸ್ಟ್. ಸೊ ಅದೇ ಕಾರಣಕ್ಕೆ ನಾನು ಹೋಗಲಿಲ್ಲ ಫ್ರೆಂಡ್ಸ್. ಸಡನ್ನಾಗಿ ಮಳೆ ಶುರು ಆಗೋಯ್ತು, ಇನ್ನೂ ಸೂಪರಾಗಿ ಆಗೋಯ್ತು ಕ್ಲೈಮೇಟ್. ಇಲ್ಲಿ ಬಿಸಿಲೇ ಇಲ್ಲ, ಇವಾಗ ಒಂಚೂರು ಬಿಸಿಲಿಲ್ಲ ನೋಡಿ ಹೆಂಗಿದೆ. ಫುಲ್ ಟಾಲೆಸ್ ಬಿಲ್ಡಿಂಗ್. ಅಬ್ಬಾ ಮಳೆ ಮಳೆ ಮಳೆಯಿಂದ ತಪ್ಪಿಸ್ಕೋಬೇಕಲ್ಲ ಸ್ವಲ್ಪ. ಈ ಥರ ಜಾಗಕ್ಕೆ ಹೋಗ್ತಾ ಇದ್ದೀವಿ ನಿಂತ್ಕೊಳ್ಳೋದು. ನಾನಿರೋ ಜಾಗ ಬಂದು KLCC ಪಾರ್ಕ್ ಅಂತ. ಇದು ಎಕ್ಸಾಕ್ಟ್ಲಿ ಪೆಟ್ರೋನಸ್ ಟ್ವಿನ್ ಟವರ್ ಹಿಂಭಾಗನೇ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ಪೆಟ್ರೋನಸ್ ಟ್ವಿನ್ ಟವರ್. ಏನಾಗ ಕಾಣ್ತಾ ಇದ್ರೋ ನಂಗೆ ಗೊತ್ತಿಲ್ಲ, ನೋಡೋಣ. ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಅಂತ ಅನ್ಕೊಂತೇನೆ. ಸೂಪರ್ ಪಾರ್ಕ್. ಮೋಡದ ವಾತಾವರಣ ಇರೋದಕ್ಕೆ ಇನ್ನೂ ಚೆನ್ನಾಗಿದೆ. ಕ್ಲೈಮೇಟ್ ಏನು ಅಷ್ಟೊಂದು ಸೆಕೆ ಇಲ್ಲ. ಮಧ್ಯಾಹ್ನ ತುಂಬ ಸೆಕೆ ಇತ್ತು, ಬಟ್ ಇವಾಗಿನ ಅಂಥ ಸೆಕೆ ಇಲ್ಲ. ಟೈಮ್ ಆಗಿದೆ ಲೋಕಲ್ ಟೈಮ್ ಎಕ್ಸಾಕ್ಟ್ಲಿ 4 ಗಂಟೆ. ನಿಮ್ಗೆ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಬಾಯ್ ಬಾಯ್.